ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ದೇಶಕ್ಕೆ ಅನ್ನ ಕೊಡುವ ರೈತರ ನೆನಪಿಗಾಗಿ ಆಚರಿಸುವ ರೈತ ದಿನಾಚರಣೆಯನ್ನು ಆಚರಿಸಲು ನಿರ್ಲಕ್ಷ್ಯ ತೋರಿರುವ ತಾಲೂಕು ಆಡಳಿತ ವಿರುದ್ಧ ಆಕ್ರೋಶಗೊಂಡ ರೈತ ಸಂಘಟನೆಗಳ ಮುಖಂಡರು ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದೇಶ ಕಂಡ ಪ್ರತಿಭಾನ್ವಿತ ಪ್ರಧಾನಮಂತ್ರಿ ಡಾಕ್ಟರ್ ಚರಣ್ ಸಿಂಗ್ ರವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ರೈತ ದಿನಾಚರಣೆಗಾಗಿ ಆಚರಿಸಲಾಗುತ್ತಿದೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಹಾಗೂ ಗೌರಿಬಿದನೂರು ತಾಲೂಕು ಹೊರತುಪಡಿಸಿ ಉಳಿದ ತಾಲೂಕುಗಳಲ್ಲಿ ಸರ್ಕಾರದಿಂದ ಆಚರಿಸಲಾಗಿದೆ. ಗುಡಿಬಂಡೆ ತಾಲೂಕಿನ ಈ ಉದಾಸೀನ ಮನೋಭಾವನೆಗೆ ಕಾರಣವೇನು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್.ಪಿ. ರಾಮನಾಥ ರೆಡ್ಡಿ ಇಂದು ಸಹಾಯಕ ಕೃಷಿ ನಿರ್ದೇಶಕರನ್ನು ರೈತ ದಿನಾಚರಣೆ ಏಕೆ ನಡೆಸಲಿಲ್ಲ ಎಂದು ಕೇಳಿದರೆ, ನಾವು ಹಲವು ರೈತರೊಂದಿಗೆ ಗೂಗಲ್ ಆ್ಯಪ್ನೊಂದಿಗೆ ನಡೆಸಿದ್ದೇವೆ ಎನ್ನುತ್ತಾರೆ. ಅಧಿಕಾರಿಗಳಿಗೆ ವರ್ಷದಲ್ಲಿ ಒಂದು ದಿನ ಒಂದೆರಡು ಗಂಟೆ ರೈತರಿಗಾಗಿ ರೈತ ದಿನಾಚರಣೆ ಮಾಡಲು ಸಮಯವಿಲ್ಲ. ಇದು ಅಧಿಕಾರಿಗಳಿಗೆ ರೈತರ ಮೇಲಿರುವ ಗೌರವ ಕಾಳಜಿ. ರೈತರೊಂದಿಗೆ ರೈತ ದಿನಾಚರಣೆ ಆಚರಿಸಿದರೆ ರೈತರ ಸಮಸ್ಯೆ ಆಲಿಸಬೇಕಾಗುತ್ತದೆ ಎಂಬ ಉದಾಸೀನದಿಂದ ಈ ಕಾರ್ಯಕ್ರಮ ನಡೆಸುತ್ತಿಲ್ಲ ಎಂದು ಹೇಳಿದರು. ನೋಡ್ತಿದ್ದೀರಿ, ಯಾಕೆ ನಾವು ಈ ತಾಲೂಕಲ್ಲಿ ಗೌರಿಬಿದನೂರು ಮತ್ತು ಗರುಗಣ ತಾಲೂಕಲ್ಲಿ ರೈತರನ್ನ ಅವಮಾನಕ್ಕೊಳಪಡಿಸ್ತಾ ಇದ್ದೀರಿ? ಇಲ್ಲಿ ರೈತ ದಿನಾಚರಣೆ ಮಾಡ್ತಕ್ಕಂಥ ಅಡ್ಡಿ ಆತಂಕಗಳು ನಿಮ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಗೂಗಲ್ ಮೀಟ್ ಅಲ್ಲಿ ಜೆ ಡಿ ಅವರು ಹೇಳಿದಾರಂತೆ, ಗೂಗಲ್ ಮೀಟ್ ಆ್ಯಪಲ್ಲಿ ರೈತ ದಿನಾಚರಣೆ ಮಾಡಲಿಕ್ಕೆ ಎಂಥ ಅಭಿವೇಕಿಗಳು ಜಿಲ್ಲಾಡಳಿತದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರೈತನ ಗೌರವ ಕೊಟ್ಟು ರೈತನ ಒಂದು ಈ ದೇಶದ ಪ್ರತಿಭಾವಂತ ಪ್ರಧಾನಿಗಳು ರೈತಪರ ಪ್ರಧಾನಿಗಳ ಡಾಕ್ಟರ್ ಚರಣ್ ಸಿಂಗ್ ಅವರ ಜನ್ಮದಿನಾಚರಣೆಯನ್ನು, ನನ್ನ ಜನ್ಮದಿನಾಚರಣೆ ಬೇಡ, ಈ ದೇಶದ ಅನ್ನದಾತರಿಗಾಗಿ ಈ ದೇಶದ ರೈತರಿಗಾಗಿ ರೈತ ದಿನಾಚರಣೆ ಮಾಡಿ ಅಂತೇಳಿ ಹೇಳಿದರೆ, ಇವರು ಗೂಗಲ್ ಮೀಟಲ್ಲಿ ಜಿಲ್ಲಾಡಳಿತದ ಮತ್ತು ತಾಲೂಕು ಕೆಲವು ಬಿರಳೆಣಿಕೆ ಅಧಿಕಾರಿಗಳು ಯಾಕಂದರೆ ರೈತರನ್ನು ಕರೆದ್ರೆ ರೈತರಿಗೆ ಸಮಸ್ಯೆಗಳನ್ನು ಹೇಳ್ತಾರೆ. ರೈತರ ದಿನಾಚರಣೆಯಲ್ಲಿ ರೈತರ ಸಮಸ್ಯೆಗಳ ಚರ್ಚೆ ಆಗಲಿ, ಅಧಿಕಾರಿಗಳ ಮುಂದೆ ರಾಜಕಾರಣಿಗಳ ಚರ್ಚೆ ಆಗಲಿ, ಜನಪ್ರತಿನಿಧಿಗಳ ಮುಂದೆ ಚರ್ಚೆ ಆಗಲಿ, ರೈತ ದಿನಾಚರಣೆ ಯಾವ ಕಾರಣಕ್ಕಾಗಿ ರೈತ ದಿನಾಚರಣೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಆದರೆ ಇಂಥ ತಾಲೂಕು ಆಡಳಿತ, ಇಂಥ ವಿವೇಕಿ ಜಿಲ್ಲಾಡಳಿತ, ಇಂಥ ಅಧಿಕಾರಿಗಳನ್ನು ನಾವು ಯಾವ ರೀತಿಯನ್ನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ರೈತ ದಿನಾಚರಣೆಯನ್ನು ಧರಣಿ ನಿರತರ ಬಳಿಗೆ ಆಗಮಿಸಿದ ಶಿರಸ್ತೇದಾರ್ ತ್ರಿವೇಣಿ ಮಾತನಾಡಿ, ತಹಶೀಲ್ದಾರ್ ರವರು ರಜೆ ಮೇಲಿರುವ ಕಾರಣ ಕಾರ್ಯಕ್ರಮ ನಡೆಸಲಾಗಿಲ್ಲ. ನಾಳೆ ರೈತ ಮುಖಂಡರೊಂದಿಗೆ ಪೂರ್ವಭಾವಿಯಾಗಿ ಚರ್ಚಿಸಿ ಸೋಮವಾರ ರೈತರೊಂದಿಗೆ ರೈತ ದಿನಾಚರಣೆ ನಡೆಸುತ್ತೇವೆ ಎಂದು ತಿಳಿಸಿದರು. ಸರ್ಕಾರ ಅಧಿಕಾರ ಪಾಲನೆ ಮಾಡಿದಾರ ನೀವು? ಯಾಕಂದ್ರೆ ಅದನ್ನ ಮತ್ತೆ ಮುಂದೆ ಎತ್ಕೊಂಡ್ಬಿಟ್ಟು ನೀವು ಕೋವಿಡ್ ಪಾಲನೆ ಅಂದ್ಬಿಟ್ಟು ನಾವು ಸಿಂಪಲ್ ಆಗಿ ಮಾಡ್ತೀವಿ ಬಿಸ್ನೆಸ್ ಎಲ್ಲ ಸುಳ್ಳು ಹೇಳಬಾರ್ದು. ಚುನಾವಣೆಗೆ ಯಾವುದೇ ರೀತಿ ಕೋವಿಡ್ ನಿಯಮ ಇಲ್ಲ, ಅದೇ ರೀತಿ ನೀವು ಮಾಡಬೇಕು. ಮತ್ತೆ ನೀವು ಉತ್ತರ ಕೊಡೋದೇ ಉತ್ತರ ಕೊಡ್ತೀರಾ, ಈ ಗೂಗಲ್ ಮೀಟಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಕೋವಿಡ್ ನಿಯಮ ಚುನಾವಣೆಗೆ ಇರಲಿಲ್ಲ, ಕೋವಿಡ್ ನಿಯಮ ಯಾವ ಸರ್ಕಾರಕ್ಕೆ ಅವತ್ತೆ ಮಣ್ಣು ತಿಂತ ಇದ್ರ ಅಧಿಕಾರಿಗಳು ಏನು ಚೆಕಪ್ ಮಾಡಿಲ್ಲ? ಚುನಾವಣೆ ಬಂದಾಗ ಮಾತ್ರ ದೇಹ ಬೆನ್ನೆಲುಬು, ಏನು ಚುನಾವಣೆ ಅಸ್ತ್ರವಾಗಿ ಶಿಡ್ಲಘಟ್ಟ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಚಿಂತಾಮಣಿ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಬಾಗೇಪಲ್ಲಿ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಗೌರಿಬಿದನೂರು ತಾಲೂಕಲ್ಲಿ ಗುಡಿಬಣ್ಣದಲ್ಲಿ, ಗೌರಿಬಿದನೂರು ತಾಲೂಕಲ್ಲಿ ಮಾತಾಡ್ತಿದ್ದಾರೆ, ನಮ್ಮ ರೋಗದಲ್ಲಿ ಮಾತಾಡ್ತಿದ್ದಾರೆ, ನಿಮಗೆ ಈ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ, ಇದು ಯಾವ ಆಡಳಿತ, ಯಾವ ತಾಲೂಕು ಆಡಳಿತ, ನೀವು ಏನು ನೋಡ್ತಾ ಇದ್ದೀರಿ? ಈ ಸಲ ಅಲ್ಲ ನೀವು ಮಾಡೇ ಇಲ್ಲ, ಇಲ್ಲಿ ರೈತ ದಿನಾಚರಣೆ ಫೋನ್ ಮಾಡಿದ್ದೆ ನಾನೀಗ ಸೋಮವಾರ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ. ಅಲ್ಲ ನೀವು ಈ ಸಲ ಅಲ್ಲ ಮಾಡೇ ಇಲ್ಲ, ನಾವು ಯಾವಾಗಲೂ ದುಂಬಾಲ್ ಬೀಳ ಪರಿಸ್ಥಿತಿ ಆಗಿದೆ. ರೈತರು ರೈತ ದಿನಾಚರಣೆ ಮಾಡೋದಕ್ಕೆ ನಾವು ದುಂಬಾಲ್ ಬೀಳ ಕೇಳ್ಕೋಬೇಕಂತಿದ್ದೆ, ರೈತ ದಿನಾಚರಣೆ ಮಾಡಿ, ರೈತ ದಿನಾಚರಣೆ ಮಾಡಿ ಅಂತ. ನಾವು ಕೇಳ್ಕೊಬೇಕಾದ ರೈತ ದಿನಾಚರಣೆ ಮಾಡ್ಬೇಕಂತ ನೀವೇ ಹೇಳ್ತೀರಿ? ದೇಶದ ಅನ್ನದಾತರು, ನಮ್ಮ ಅನ್ನ ಕೊಡೋರು ದೇವರು ಅಂತ ರೈತರಲ್ಲಿ ಒಂದು ಗಂಟೆ ಎರಡು ಗಂಟೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ವ? ಆಯ್ಮ ಹೇಳ್ತಿದ್ರೆ ನಿಮ್ಗೆ ಜೆ ಡಿ ಕಾಲ್ ಮಾಡಿ ಅವರು ದುಡ್ಡಿಲ್ವಂತ, ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಮಾಡೋದಕ್ಕೆ ದುಡ್ಡಿಲ್ವಂತ. ನಾವು ಕೊಡ್ತೀವಿ ರೈತರಲ್ಲಿರ್ತಕ್ಕಂಥ ಎಲ್ಲ ಚಂದ ಹಾಕ್ಕೊಂಡು, ನಿಮ್ಗೆ ಸರ್ಕಾರದ ಹಣ ಬೇಕಾಗಿಲ್ಲ, ನಾವು ಕೊಡ್ತೀವಿ, ನೀವು ಮಾಡಿ ಎರಡು ಪಟ್ಟು ಕೊಡ್ತೀವಿ.
ಸೋಮವಾರ ಎಷ್ಟು ಜನ ಕರ್ಸ್ತೀರಿ ಹೇಳ್ರಿ, ನಾವೆಲ್ಲ ಊಟ ಅರೇಂಜ್ ಮಾಡ್ತೀವಿ ನಾವೇನೆ. ಯಾಕೆ ಮೇಡಮ್ ಇಷ್ಟೊಂದು ಅವಮಾನ ಮಾಡ್ತಾರೆ? ಉಸೂಲು ಚೆನ್ನಾಗಿರುತ್ತಲ್ಲ ಮೇಡಮ್ ಅವ್ರ, ರೈತರ ಉಸೂಲು ಮಾಡಿಕೊಂಡು ನಿಮ್ ಜೋಬ್ ಹಾಕೊಂಡು ನಿಮ್ ಕೆಲಸ ಮಾಡಕ್ ರೆಡಿ ಇದ್ರೆ ರೈತರ ಬಗ್ಗೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ಪಿ ರಾಮನಾಥ ರೆಡ್ಡಿ, ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಅರುಣ್ ರೆಡ್ಡಿ, ಮುಖಂಡರಾದ ರಾಜಪ್ಪ, ಪಸುಪುಲೋಡು ಶಿವಪ್ಪ, ಸೋಮಶೇಖರ್, ರಾಮರೆಡ್ಡಿ, ಗಂಗಾಧರಪ್ಪ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ತುಮಕೂರು ನಗರದ ಸೆಕ್ರೆಡ್ ಹಾರ್ಟ್ ಸ್ಕೂಲ್ನಲ್ಲಿ ಅದ್ಧೂರಿಯಾಗಿ ಕ್ರಿಸ್ಮಸ್ ಆಚರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕ್ರಿಸ್ಮಸ್ ಅಂದರೆ ಸಾಕು, ಅನೇಕ ಉಡುಗೆ ತೊಡುಗೆಗಳಿಂದ ಮಕ್ಕಳು ಕಂಗೊಳಿಸುವುದೇ ಚಂದ. ಮತ್ತೊಂದು ಕಡೆ ಕ್ರಿಸ್ಮಸ್ಗೆ ಸಂಬಂಧಿಸಿದ ಗೊಂಬೆಗಳು ಹಾಗೂ ಮಕ್ಕಳ ಬಾಯಲ್ಲಿ ಪ್ರಾರ್ಥನೆ ಇದೆಲ್ಲ ಕಂಡು ಬಂದಿದ್ದು ತುಮಕೂರು ನಗರದ ಉಪ್ಪಾರ್ಹಳ್ಳಿ ಬಳಿಯಲ್ಲಿರುವ ಸೆಕ್ರೆಡ್ ಹಾರ್ಟ್ ಸ್ಕೂಲ್ನಲ್ಲಿ. ಇನ್ನು ಶಾಲೆಯಲ್ಲಿ ಪ್ರತಿ ವರ್ಷವೂ ಎಲ್ಲ ಆಚರಣೆಗಳ ಜೊತೆ ಕ್ರಿಸ್ಮಸ್ ಹಬ್ಬವನ್ನು ಕೂಡ ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತದೆ. ಸರ್ವಧರ್ಮವನ್ನು ಪ್ರತಿಪಾದಿಸುವ ಈ ಸ್ಕೂಲ್ ಎಲ್ಲರಿಗೂ ಅಚ್ಚುಮೆಚ್ಚು ಎಂದು ಶಾಲೆಯ ಕಾರ್ಯದರ್ಶಿ ಸುಜಯ್ ಪಾಯಿಸ್ ತಿಳಿಸಿದರು. ಇಂದು ನಮ್ಮ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ತುಂಬ ಸಂತೋಷ ಕೊಡ್ತಾ ಇದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ಒಂದು ಆಚರಣೆಗೆ ಅವಕಾಶ ಮಾಡಲು ಆಗಲಿಲ್ಲ. ಈ ವರ್ಷ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಮಸ್ತ ತುಮಕೂರಿನ ನಾಗರಿಕರಿಗೆ ಎಲ್ಲರಿಗೂ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ವಿದ್ಯಾರ್ಥಿನಿ, ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಖುಷಿಯಿಂದ ಆಚರಿಸುತ್ತೇವೆ ಎಂದು ಹೇಳಿದರು. ನನ್ನ ಹೆಸರು ಪೂಜಾ ಟಿಎಂ. ನಾನು ಸೇಕ್ರೆಡ್ ಹಾರ್ಟ್ ಸೈನ್ಸ್ ಆ್ಯಂಡ್ ಟೆಕ್ನೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಗೋದಲಿ ನಕ್ಷತ್ರಗಳನ್ನು ನಿರ್ಮಿಸಿ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಯೇಸು ಕ್ರಿಸ್ತರು ಜಗತ್ತಿನಾದ್ಯಂತ ಪ್ರೀತಿ ಮತ್ತು ಶಾಂತಿಯನ್ನು ಸಾರಿದ ದೇವ ಮಾನವರು. ನಾವೆಲ್ಲರೂ ಒಂದೇ ಕುಟುಂಬದವರಂತೆ ಕಷ್ಟದಲ್ಲಿ ದುಃಖದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಹಾಗೂ ಪ್ರೀತಿಯನ್ನು ಹಂಚಬೇಕು. ಪರರ ಸೇವೆಯನ್ನು ಮಾಡುತ್ತಾ ಪರಸ್ಪರ ಗೌರವಿಸುವುದನ್ನು ಕಲಿಯಬೇಕು. ಇದರಿಂದ ಶಾಂತಿ, ಪ್ರೀತಿ, ನೆಮ್ಮದಿ ಸ್ಥಾಪಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಇವನ್ನೆಲ್ಲವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಸರ್ವರಿಗೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯೇಸು ಪ್ರಭುವು ಸರ್ವರಿಗೂ ಶಾಂತಿ, ಪ್ರೀತಿ, ಆರೋಗ್ಯ, ಸಮೃದ್ಧಿ ದಯಪಾಲಿಸಿ ಶುಭ ಕೋರಲಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸಿ, ಎಚ್ ಪೈಸ್ ಹಾಗೂ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಗುಬಿ ತಾಲೂಕಿನ ಬಿದರೆ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ನೂತನ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಗೀತಾ ರಾಜೀನಾಮೆ ನೀಡಿದ ಕಾರಣ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಿಂಬೆಕಟ್ಟೆ ಕ್ಷೇತ್ರದ ಮಹಾಲಕ್ಷ್ಮಿಯವರು ನಾಮಪತ್ರ ಸಲ್ಲಿಸಿದರು. ಬೇರೆ ಯಾರೂ ಸಹ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಲು ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ನಿಂಬೆಕಟ್ಟೆ ಕ್ಷೇತ್ರದ ಮಹಾಲಕ್ಷ್ಮಿಯವರು ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಹಾಲಕ್ಷ್ಮಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಇಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರ ಸಹಕಾರವೂ ಇದ್ದು ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ನಮ್ಮನ್ನ ನೂತನವಾಗಿ ಆಯ್ಕೆ ಮಾಡಿರುವಂತಹ ಎಲ್ಲ ಗ್ರಾಮ ಸದಸ್ಯರಿಗೂ ನನ್ನ ವಂದನೆಗಳು. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಯಾಗಂಗೆ ನಮ್ಮ ಊರಿನ ಚರಂಡಿ ರಸ್ತೆ ನೀರು ಕುಡಿಯೋ ನೀರು ದೀಪಗಳನ್ನು ಉರಿಯ ದೀಪಗಳನ್ನು ಎಲ್ಲನ ಇದು ಮಾಡ್ತೀವಿ. ಹಾಗೆ ನಮ್ಮ ಗುಬ್ಬಿ ತಾಲೂಕಿನ ಶಾಸಕ ಶ್ರೀನಿವಾಸ ಅವರ ಆಶೀರ್ವಾದದೊಂದಿಗೆ ಎಲ್ಲವನ್ನು ಇದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ಕ್ಷೇತ್ರದ ಸದಸ್ಯರಾಗಿದ್ದರೂ ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಜೊತೆಗೆ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಕುಡಿಯುವ ನೀರು, ನೈರ್ಮಲ್ಯ, ಬಿದ್ದಿದೀಪ ಸೇರಿದಂತೆ ಹಲವು ಯೋಜನೆಗಳನ್ನು ಶಾಸಕರ ಸಹಕಾರದಿಂದ ವಿಶೇಷ ಅನುದಾನವನ್ನು ತಂದು ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಇನ್ನು ಬಿದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯನ್ನು ಚುನಾವಣಾಶಾಹಿಯ ಶಿರಸ್ತೇದಾರ ರವೀಶ್ ನಡೆಸಿ ನೂತನ ಅಧ್ಯಕ್ಷರ ಘೋಷಣೆಯನ್ನು ಮಾಡಿದರು. ಈ ವೇಳೆ ಚೇಳೂರು ಕಂದಾಯ ನಿರೀಕ್ಷಕ ನಾಗಭೂಷಣ್, ಚುನಾವಣಾ ಅಧಿಕಾರಿ ವಿವೇಕ್ ಇದ್ದರು. ಇದೇ ವೇಳೆ ನೂತನ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ಆಯ್ಕೆಯಾಗುತ್ತಲೇ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಶಿವಾಜಿರಾವ್, ಸಿದ್ದರಾಮಯ್ಯ, ಮೈಲಾರಣ್ಣ, ರಮೇಶ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ,
ಅಮುಕ್ ಟಿವಿ ಗುಬ್ಬಿ. ಕುಡಿತ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನುಗ್ಗಿ ಗ್ರಾಮ ಪಂಚಾಯಿತಿ ಆಸ್ತಿಯನ್ನ ಹಾನಿ ಮಾಡಿ ಕಾವಲಿದ್ದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನರಸಿಂಹಪ್ಪ ಮೇಲೆ ಹಲ್ಲೆ ಮಾಡಿ ದಾಖಲೆಗಳನ್ನ ನಾಶ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ವತಿಯಿಂದ ದೂರು ನೀಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎಲ್ಲಿ ಘಟನೆ ಅಂತ ನೋಡ್ಕೊಂಡು ಬನ್ನಿ. ಶಿಡ್ಲಘಟ್ಟ ತಾಲೂಕು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನರಸಿಂಹಪ್ಪ ಅವರು ಎಂದಿನಂತೆ ಗ್ರಾಮ ಪಂಚಾಯಿತಿಯಲ್ಲಿ ಕಾವಲು ಮಲಗಿದ್ದಾಗ ಅದೇ ಗ್ರಾಮದ ವಾಸಿಯಾದ ಶ್ರೀರಾಮ್ ರೆಡ್ಡಿ ಬಿನ್ ಚೌಡಪ್ಪ ಎಂಬುವವರು ದಿನಾಂಕ 21ನೇ ತಾರೀಕು ರಾತ್ರಿ 9:30ಕ್ಕೆ ಕುಡಿದ ಮತ್ತಿನಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಿಟಕಿ ಬಾಗಿಲುಗಳನ್ನು ಒಡೆದು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಾಲಿನಿಂದ ಬಾಗಿಲು ಒದ್ದು ಒಳಗಡೆ ನುಗ್ಗಿ ಟೇಬಲ್ ಮೇಲೆ ಇದ್ದಂತಹ ಗ್ರಾಮ ಪಂಚಾಯಿತಿ ದಾಖಲಾತಿ ಪತ್ರಗಳು ಹರಿದು ಚಿಂದಿ ಚಿಂದಿ ಮಾಡಿ ಪಂಚಾಯಿತಿ ಸಿಬ್ಬಂದಿ ನರಸಿಂಹಪ್ಪ ಮೇಲೆ ದೌರ್ಜನ್ಯವೆಸಗಿದ್ದಾನೆ. ಗ್ರಾಮದ ಅರುಣ್ ಬಿನ್ ನರಸಿಂಹಪ್ಪ ವೆಂಕಟೇಶಪ್ಪ ಬಂದು ಬಿಡಿಸಿ ರಕ್ಷಣೆ ಮಾಡಿರುತ್ತಾರೆಂದು ದೌರ್ಜನ್ಯಕ್ಕೊಳಗಾದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನರಸಿಂಹಪ್ಪ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ರಾತ್ರಿ ಆಗಿರೋದು ಸರ್, ನಿಮ್ಗೆ ಈ ವಿಷಯ ಯಾವಾಗ ಗೊತ್ತಿದೆ ಸರ್? ಸರ್, ಬೆಳಗ್ಗೆ ನಾನು ಆಫೀಸ್ ತಕ್ಷಣ ನಮ್ಮ ಪಿ ಒನ್ ಇಲ್ಲೇ ಮಲಗಿದ್ರು. ಮಲಗಿರುವಾಗ ರಾತ್ರಿ ಬಂದು 9:30ಯಲ್ಲಿ ಗ್ಲಾಸ್ ಎಲ್ಲ ಹೊಡೆದಾಕಿ ಸೌಂಡ್ ಆಗಿದೆ. ಆಮೇಲೆ ಇವನು ಆಚೆ ಕಡೆ ಹೋಗಿದ್ದೇನೆ. ಹೋದ ತಕ್ಷಣ ಅವನು ಒಳಗಡೆ ಬಂದುಬಿಟ್ಟು ಆ ಪೈಪ್ಸ್ ಎಲ್ಲ ಚಿನ್ನಿ ಚಿನ್ನಿ ಮಾಡಿಬಿಟ್ಟು ಅವರೇ ಡೈರೆಕ್ಟಾಗಿ ಬಂದು ಇಲ್ಲಿ ಮಾಡಿದಾರದ? ಹೌದು. ಯಾರಂತ ನಿಮ್ಗೆ ಗೊತ್ತಾಗಿದೆ? ಅವರು ಶ್ರೀರಾಮ್ ರೆಡ್ಡಿ ಅಂತ ಇದೇ ಬರ್ದವ್ರು. ಇದೇ ಬರ್ದವ್ರು ಶ್ರೀರಾಮ್ ರೆಡ್ಡಿ ಅಂತ ಇದೆಲ್ಲ ಮಾಡಿರೋದು. ಹೌದು ಸರ್. ಇದ್ರ ಮೇಲೆ ಯಾರಿಗಾದ್ರೂ ದೂರು ನೀಡಿದ್ದೀರಿ ನೀವು? ಸರ್, ಆರ್ ಆರ್ ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ. ಮತ್ತೆ ಹೌದಾ? ಮತ್ತೆ ಸರ್, ಇವಾಗ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕಂಪ್ಲೇಂಟ್ ಮಾಡಿದೀವಿ. ಅವರು ಕಾನೂನು ಅವ್ರ ಕೈಲಿ ಇದ್ರೆ ಅವ್ರು ಏನು ಮಾಡಿದ್ರೆ ಅಷ್ಟೇ. ನಮ್ದೇನೆ ನಮ್ಮದು ಸರ್ಕಾರಿ ಆಸ್ತಿ ಹಣೆ ಆಗಿದೆ, ಇದನ್ನು ಕಟ್ಟಿಸ್ಕೊಳ್ಬೇಕು. ಮತ್ತೆ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಭದ್ರತೆ ಕೊಡಬೇಕು. ಸಿ ಐ ಟಿ ಯು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವಾಗಿದ್ದು, ಇದು ನಮ್ಮ ಸಿಬ್ಬಂದಿಯನ್ನ ರಾತ್ರಿ ಹೊಡೆದು ಈ ಥರ ಮಾಡಿರೋದಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಒಂದು ವಾರದೊಳಗಡೆ ನಮ್ಮ ಪಿ ಡಿ ಒ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಒಂದು ವಾರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕರ್ಕೊಂಬಂದು ಬಂಧಿಸಿ ಗ್ರಾಮ ಪಂಚಾಯತಿ ರೀತಿ ಸೆಕ್ಷನ್ ಅಲ್ಲಿ 7 ಇದೆ, ಆ 7 ರೀತಿ ಹಾಕಿ ಅವನಿಗೆ ಬಿಡುಗಡೆ ಆಗಿರೋ 7 ತಿಂಗಳು ಜೈಲಲ್ಲಿ ಇರೋದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಸಿ ಎಸ್ ಪರವಾಗಿ ಯಾವುದೇ ರೀತಿ ನಾಳೆ ಬೆಳಿಗ್ಗೆ ನಮ್ಮ ಪಿ ಡಿ ಓಗೆ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಸದಸ್ಯರಿಗಾಗ್ಬೋದು, ಇಲ್ಲಿ ನಮಗೆ ರಕ್ಷಣೆ ಬೇಕು. ನಾಳೆ ಬೆಳಿಗ್ಗೆ ಒಬ್ಬೊಬ್ಬರೇ ಸಿಬ್ಬಂದಿ ಓಡಾಡ್ತಾ ಇರ್ತಾರೆ ರಾತ್ರಿ 6-7 ಗಂಟೆವರೆಗೂ, ಅದಕ್ಕೆಲ್ಲ ರಕ್ಷಣೆ ಬೇಕು. ಈಗ ನಾಳೆಗೆ ಅದು ಆಡಿಟ್ ಇದೆ, ಸಂಬಂಧಪಟ್ಟ ಈಗ ಅಧ್ಯಕ್ಷರು ಪಿ ಡಿ ಓ ಪ್ರಾಬ್ಲಮ್ ಆಗುತ್ತೆ, ಅವೆಲ್ಲ ಅರ್ಧ ಹಾಕಿರೋದಕ್ಕೋಸ್ಕರ ಅದ್ರ ಬಗ್ಗೆ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ನಾನು ಸಿ ಐ ಟಿ ಪರವಾಗಿ ಒತ್ತಾಯ ಮಾಡ್ತೇನೆ. ಈ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಪಿಡಿಒ ಆರೋಪಿ ಶ್ರೀರಾಮರೆಡ್ಡಿ ಮೇಲೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಮನಗರ ಜಿಲ್ಲೆ ಬಿಡದಿ ಪುರಸಭಾ ಲೋಕಲ್ ಫೈಟ್ ರಂಗೇರಿದ್ದು ಪ್ರಚಾರದ ಕಣಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕೆ ಅವರಿಂದ ಚುನಾವಣಾ ಪ್ರಚಾರಕ್ಕೆ ಕಲ್ಲುಗೊಪ್ಪಹಳ್ಳಿಯಲ್ಲಿ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಈ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪುರಸಭೆ ವಾರ್ಡ್ಗಳ ಜೆಡಿಎಸ್ ಅಭ್ಯರ್ಥಿಗಳ ಪರ ಎಚ್ಡಿಕೆ ಮತಯಾಚನೆ ನಡೆಸಲಿದ್ದು, ಇಂದು ಸಂಜೆಯವರೆಗೆ 23 ವಾರ್ಡ್ಗಳಲ್ಲೂ ಎಚ್ಡಿಕೆ ಪ್ರಚಾರ ನಡೆಸಲಿದ್ದಾರೆ. ಎಚ್ಡಿಕೆ ಆಗಮಿಸುತ್ತಿದ್ದಂತೆ ಜೆಸಿಬಿ ಮೂಲಕ ಹೂಮಳೆ ಸುರಿಸಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತದೊಂದಿಗೆ ಜೆಡಿಎಸ್ ಪಕ್ಷದ ಪರ ಮಳಗಿದ ಘೋಷಣೆಯಲ್ಲಿ ಕೂಗಲಾಯಿತು. ನಂತರ ರೋಡ್ ಶೋ ಮೂಲಕ ಎಚ್ಡಿಕೆ ಮತಭೇಟೆ ಆರಂಭಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಕ್ರೈಸ್ತ ಸಮುದಾಯದವರ ಜೊತೆ ಸಭೆ ನಡೆಸಿ ಅಧಿವೇಶನದಲ್ಲಿ ವೀರಾವೇಶವಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಮತಾಂತರದ ವಿಚಾರಕ್ಕೆ ಕಾಂಗ್ರೆಸ್ನವರ ಮುಖಕ್ಕೆ ಮಂಗಳಾರತಿಯಾಗಿದೆ. ಯಾವ ಮುಖ ಇಟ್ಟುಕೊಂಡು ಸಿದ್ದರಾಮಯ್ಯ ಮತಾಂತರದ ಬಗ್ಗೆ ಮಾತನಾಡುತ್ತಾರೆ? ಕಾಂಗ್ರೆಸ್ನವರು ಈಗಾಗಲೇ ಅಧಿಕಾರ ಹಿಡಿದಿದ್ದಾರೆ ಎಂದು ಆಕಾಶದ ತರಕ್ಕೆ ಪರಮಾಲೋಕದಲ್ಲಿದ್ದಾರಲ್ಲ, ಜನರ ಇಳಿಸುತ್ತಾರೆ. ಸ್ವಲ್ಪ ಕಾದು ನೋಡಿ, ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಎಂದರು. ನಂತರ ನಾನು 2004ರಲ್ಲಿ ಮುಖ್ಯಮಂತ್ರಿಯಾಗಿ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಯಾರಿಗೂ ಸರ್ಟಿಫಿಕೇಟ್ನ ತಗೋಬೇಕಾಗಿತ್ತು. ಈ ಜಿಲ್ಲೆ ಜನತೆಯಲ್ಲಿ ಸರ್ಟಿಫಿಕೇಟ್ ಇದನ್ನು ವಿಡಿಯೋ ತೋರಿಸೋದು ನಿಮ್ಗಳ ಮುಂದೆ ಏನೋ ಗಂಡಸ್ತನ ಶಿಖಂಡಿತನ ಇದೆಲ್ಲ ಏನು ಮಾತಾಡಿದ್ದಾರೆ. ರಾಜಕಾರಣ ಮಾಡೋದು ಗಂಡಸ್ತನದಲ್ಲ, ಗಂಡಸ್ತನ ಬಿಡೋದು ಬೇರೆಯವ್ರಿಗೆ. ಬೇರೆಯವರಿಗೆ ಈ ರೌಡಿಸಮ್ ಮುಗಿದೊಂದು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ತಲೆ ಹೊಡೆದು ಅವರಿಗೆ ಗಂಡಸ್ತನದ ಅವಶ್ಯಕತೆ ಇರೋದು. ಒಬ್ಬ ಜನಪ್ರತಿನಿಧಿಗೆ ಮೊದಲು ಇರಬೇಕಾಗಿರೋದು ಮಾನವೀಯತೆ, ತಾಯಿ ಹೃದಯ, ಹೃದಯ ವೈಶಾಲ್ಯತೆ. ಇದರ ಹಿಂದೆ ಇದ್ದರೆ ಅವ್ನು ಜನಪ್ರತಿನಿಧಿ ಆಗಲಿಕ್ಕೆ ನಾಲಾಯ್ಕೆ. ಆ ಮಾತಿನ ಪದಬಳಕೆ ಇದೆಯಲ್ಲ, ಆ ಪದಬಳಕೆಯನ್ನು ಸ್ವಲ್ಪ ನಾಲಿಗೆ ಇದೆ ಅಂತೇಳಿ ಹರಿಬಿಡೋದಲ್ಲ.
ಜೆಡಿಎಸ್ನವರು ಅಧಿವೇಶನದಲ್ಲಿ ಮಾತನಾಡುತ್ತಾರೆ, ಮತ ಕೇಳುವಾಗ ಅಲ್ಲ ಹೀಗೆಂಬ ಕಾಂಗ್ರೆಸ್ಸಿಗರ ಹೇಳಿಕೆ ವಿಚಾರಕ್ಕೆ ಮಾತನಾಡಿದ ಅವರು, ಮತಾಂತರದ ವಿಧೇಯಕದ ಚರ್ಚೆ ಮಾಡಲಿಕ್ಕೆ ಅವರಿಗೆ ನೈತಿಕತೆಯೇ ಇಲ್ಲ, ಬಿಜೆಪಿಯವರ ಕೈಗೆ ಅಸ್ತ್ರಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ನವರೇ, ಈ ನಾಡಿಗೆ ಸಮುದಾಯಕ್ಕೆ ರಕ್ಷಣೆ ಕೊಡುವಂತಹದನ್ನ ನಾನು ಈ ಮಹಾನ್ ನಾಯಕರಿಂದ ಕಲಿಯಬೇಕಿಲ್ಲ, ನಮ್ಮ ಕಾಲದಲ್ಲಿ ಗಲಭೆಗಳಿಗೆ ಅಶಾಂತಿಗಳಿಗೆ ನಾವು ಎಂದು ಬಿಟ್ಟುಕೊಟ್ಟಿಲ್ಲ, ಜೆಡಿಎಸ್ ಪಕ್ಷದ ಶಕ್ತಿ ಏನು ಎಂಬುದನ್ನು 2023ಕ್ಕೆ ಜನರೇ ತೋರಿಸುತ್ತಾರೆ, 2023ಕ್ಕೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದು ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಅವರ ಭಾವನೆಗಳು ಅದನ್ನೆಲ್ಲ ನೋಡಿದಾಗ ಇಂಥವ್ರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಲಿಕ್ಕೆ ಇವರಿಗೆ ಯಾವ ಅರ್ಹತೆಗಳಿದೆ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ. ನಾನು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನಿದೆ, ಮಾಗಡಿ ತಾಲೂಕಿರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಎಲ್ಲ ಭಾಗದಲ್ಲೂ ನಮ್ಮ ಕೈಲಾದಂಥ ಮಟ್ಟಿಗೆ ಸೇವೆ ಸಲ್ಲಿಸಿದ್ದೇನೆ. ಇಡೀ ರಾಜ್ಯಕ್ಕೆ ನನ್ನ ಸೇವೆ ಇದೆ. ಇವರಿಂದ ನಾನು ಯಾವ ರೀತಿ ಕೆಲಸ ಮಾಡಬೇಕು, ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಕಲಿಬೇಕಾಗಿಲ್ಲ. ಅವರು ಯಾರು ಇಲ್ಲಿದ್ದಾರೆ ಭಾಳ ಜನ. ನಾನೇ ಅವತ್ತು ಪುರಸಭೆಗೆ ಹಲವಾರು ಹಳ್ಳಿಗಳಿಗೆ ಪುರಸಭೆ ಬಡಾವಣೆಗಳಿಗೆ ಇದೇ ವ್ಯಕ್ತಿ ಜೊತೆಯಲ್ಲಿ ಪ್ರವಾಸ ಮಾಡಿದಂಥದ್ದು ಇವತ್ತು ನೆನಪಿದ್ದಲ್ಲಿದ್ದೇ ಇದೆ ನನಗೆ. ಅವತ್ತು ಸಹ ನಾನು ಆರ್ಥಿಕವಾಗಿ ಪಕ್ಷದ ಸಮುದಾಯದ ಸಭೆ ಮಾಡಿ ಬೆಳಗಾವಿಲಿ ಹಲವಾರು ಫಾದರ್ಗಳ ಮುಂದೆ ದೊಡ್ಡ ಭಾಷಣ ಬಿಗಿದ್ರಲ್ಲ, ಇವತ್ತು ಅವ್ರ ಮುಖಕ್ಕೆ ಮಂಗಳಾರತಿ ಆಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಜಯಚಂದ್ರ ಅವರ ಕಳಿಸಿದಂಥ ನೋಟನ್ನು ಕ್ಯಾಬಿನೆಟ್ಗೆ ತರ್ತಕ್ಕಂಥದ್ದಕ್ಕೆ ಇದೇ ಮುಖ್ಯಮಂತ್ರಿ ಸೈನ್ ಹಾಕಿ ಯಾವ ಮುಖ ಎತ್ಕೊಂಡು ಇವತ್ತು ಮತಾಂತರದ ಬಗ್ಗೆ ಚರ್ಚೆ ಮಾಡ್ತಾರೆ. ಇವರು ಈ ನಾಡಿನ ಜನತೆಗೆ ರಕ್ಷಣೆ ಕೊಡೋರ. ಇದಕ್ಕೋಸ್ಕರಲೇ ಏನು ಈಗಾಗಲೇ ಕಾಂಗ್ರೆಸ್ ನಾಯಕರು ನಾವು ಅಧಿಕಾರ ಹಿಡಿದಾಗೋಯ್ತು ಅಂತಕ್ಕಂಥ ಇದರಲ್ಲಿದ್ದಾರಲ್ಲ. ಗುರುಮೂರ್ತಿ, ಅಮುಕ್ ಟಿವಿ, ರಾಮನಗರ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಸೇರಿರುವ ಜಮೀನು ಸ್ಥಳಗಳು ಒತ್ತುವರಿಯಾಗಿವೆ. ಕೆಲವು ಸ್ಥಳಗಳನ್ನು ನಿವೇಶನವಾಗಿ ಮಾಡಿ ಮಾರಾಟ ಮಾಡಲಾಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಸೇರಿರುವ ಜಾಗವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ ಸಲುವಾಗಿ ಇಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್, ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ಅನಿಲ್ ಕುಮಾರ್ ಹಾಗೂ ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಸುರಸದ್ಮಗಿರಿ ಬೆಟ್ಟದ ಕೆಳಗೆ ಭೂಮಾಪನ ಇಲಾಖೆಯ ಸಿಬ್ಬಂದಿಗಳು ಸರ್ವೆ ಮಾಡಿ ತಮಗೆ ಸೇರಿರುವ ಜಾಗವನ್ನು ಗುರುತಿಸಿದರು. ಇನ್ನು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಸೇರಿರುವ ಬೆಟ್ಟದ ಕೆಳಭಾಗದಲ್ಲಿ ಸುಮಾರು 1.5-2 ಎಕರೆಯಷ್ಟು ಜಮೀನು ಸ್ಥಳಗಳು ಒತ್ತುವರಿಯಾಗಿವೆ. ನಮ್ಮ ವ್ಯಾಪ್ತಿಗೆ ಬರುವ ಜಾಗವನ್ನು ವಶಕ್ಕೆ ಪಡೆದು ಮುಂದಿನ ದಿನಗಳಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಈ ಜಾಗಗಳನ್ನು ಬಳಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ವತಿಯಿಂದ ನಾವು ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯವರಿಗೆ ಕೇಳಿಕೊಂಡಾಗ ಅವರು ಈ ದಿನ ಗುಡಿಬಂಡೆ ಪಟ್ಟಣದ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ಗ್ರಾಮ ಠಾಣ ಇದಕ್ಕೆ ಸರ್ವೆಗೆ ಬಂದು ಸುಮಾರು 1.5-2 ಎಕರೆಯಷ್ಟು ಜಾಗವನ್ನು ಗುರುತಿಸಿ ಹೋಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಗಡಿಗಳನ್ನು ಗುರುತಿಸಲಿಕ್ಕೆ ಇಲ್ಲೆಲ್ಲ ಹಾಜರಿದ್ದೇವೆ. ಈ ಒಂದು ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯವರಿಗೆ ನಮ್ಮ ಪಟ್ಟಣ ಪಂಚಾಯಿತಿ ಎಲ್ಲ ಅಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್, ಮುಂದೆ ಏನು ಮಾಡಬೇಕು ಅಂತ ಇದು? ಸರ್, ಪಟ್ಟಣದ ಅಭಿವೃದ್ಧಿಗೆ ಈ ಒಂದು ಜಾಗಗಳನ್ನು ನಾವು ಮೀಸಲಿರಿಸಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮೊದಲಿಗೆ ಪಟ್ಟಣ ಪಂಚಾಯಿತಿ ಆಸ್ತಿಯಾಗಿ ನಾವು ಘೋಷಣೆ ಮಾಡಿಕೊಂಡು ನಂತರ ಪಟ್ಟಣದ ಎಲ್ಲ ನಮ್ಮ ಮುಂದಿನ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಯಾವ ರೀತಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇವೆ. ಸರ್, ಈಗಾಗಲೇ ಕೆಲವರು ಸೈಟು ಅಂತ ಮಾಡಿಬಿಟ್ಟು ಎಲ್ಲ ಮಾರ್ಬಿಟ್ಟಿದಾರಲ್ಲ ಸರ್ ಇದನ್ನು? ಅಲ್ಲ, ನಾ ಗ್ರಾಮ ಠಾಣೆಗೆ ಸೇರಿರ್ತಕ್ಕಂಥ ಸ್ವತ್ತಾದರೆ ಅದು ನಮಗೆ ಬರುತ್ತೆ, ಅವರಿಗೆ ಸೇರಿರ್ತಕ್ಕಂಥ ಸ್ವತ್ತಾದರೆ ಅವ್ರಿಗೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಕ್ರಮ ಕೈಗೊಳ್ತೇವೆ. ಮುಂದಿನ ದಿನಗಳಲ್ಲಿ ಪಟ್ಟಣದ ಎಲ್ಲೆಡೆ ಒತ್ತುವರಿಯಾಗಿರುವ ಪಟ್ಟಣ ಪಂಚಾಯಿತಿಯ ಜಾಗಗಳನ್ನು ಪುನಃ ನಮ್ಮ ವಶಕ್ಕೆ ಪಡೆದು ಅಭಿವೃದ್ಧಿ ಕೆಲಸಗಳಿಗೆ ಬಳಸಲಾಗುವುದು, ಹೀಗೆಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ತಿಳಿಸಿದರು. ನಮ್ಮ ತಪ್ಪುಗಳ ಹಂಗಲ್ಲ, ಅದು ಹೆಂಗೆ ಅಂತಂದ್ರೆ ಹೆಂಗೆ ಮಾಡಿಕೊಟ್ರು ಅನ್ಬೇಕಲ್ಲ. ಕರೆಕ್ಟ್. ಏನು ಗೊತ್ತಾ, ಸರ್ವೆ ನಂಬರು ಆರ್ ಟಿ ಸಿ ಹೆಂಗೆ ಮಾಡಿಕೊಟ್ರು, ನಂಬರ್ ಒನ್. ನಂಬರ್ ಟು, ಅದನ್ನು ಹೆಂಗೆ ಟೌನ್ ಪ್ಲಾನಿಂಗ್ ಅವರು ಅಪ್ರೂವ್ ಮಾಡೋದು, ಯಾಕೆಂದರೆ ಮೂಲ ಅಲ್ಲಿಂದನೇ ಹೋಗಿರುತ್ತಲ್ಲ. ಮೂಲ ಅಲ್ಲಿಂದ ಅವರೇ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ. ಇವ್ರಿಗೆ ಬರಲ್ಲ ಅದು, ಅದೆಲ್ಲ ಆದ್ಮೇಲೆ ಬರುತ್ತೆ. ಅದು ರೆವಿನ್ಯೂ ಅಲ್ಲಿಂದ ಬರುತ್ತೆ, ಅಲ್ಲಿಂದ ಕೊಡ್ತಾರೆ. ಇವ್ರದ್ದು ಇವ್ರು ಮಾತ್ರ ಇವ್ರದ್ದು ಇವ್ರ ಅದ್ಬಸ್ ಮಾಡ್ಕೊಂತ ಇದ್ದಾರೆ. ಯಾರು ಮುನ್ಸಿಪಲ್ ಗ್ರಾಮ ಇವ್ರು ಮಾಡ್ಕೊಂತ ಇದ್ದಾರೆ. ಅದು ತಗೊಂಡ್ರವ್ರ ಪರಿಸ್ಥಿತಿ ಹೆಂಗೆ ಸರ್ ಪಾಪ? ಅದು ಮಾರಿರೋದು ಹೆಂಗೆ ಅಂತಂದ್ರೆ ರೆವಿನ್ಯೂ ಇಟ್ಟಾಗುತ್ತೆ ಅದು ರೆವಿನ್ಯೂ. ಈ ಸಮುದಾಯದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ವಿಕಾಸ್, ರಾಜೇಶ್, ಮುಖ್ಯಾಧಿಕಾರಿ ರಾಜಶೇಖರ್,
ಎಂಜಿನಿಯರ್ ಚಕ್ರಪಾಣಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಕುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.